ಪಾಪು ಏನಿಲ್ಲಿ? ಮಮ್ಮಿ ನೀವು ಮಂದಾಕಿನಿ ತಾನೆ? ಮಂದಾಕಿನಿ ಆಗಿದ್ದೆ, ಈಗ ಝೀನತ್ ಝೀನತ್ ಖಾನ್ ಆಗಿದ್ದೀನಿ. ನಿಜ ಹೇಳಿ, ಈ ಮಗು ಬ್ಯಾಂಗ್ಳೂರ್ ಬೋರ್ಡಿಂಗ್ ಸ್ಕೂಲಲ್ಲಿ ಇತ್ತು ತಾನೆ? ಹೌದು. ನನ್ನ ಮಗ ಹೀಗೆ ಇದ್ದಿದ್ದಕ್ಕೇನೋ ಈ ಮಗುನ ಮರೆಯಕ್ಕಾಗ್ತಿಲ್ಲ. ಅದಕ್ಕೆ ಫಾದರ್ ಹತ್ರ ಅಡ್ರೆಸ್ ತಗೊಂಡು ಮಗು ನೋಡೋಣ ಅಂತ ಇಲ್ಲಿವರೆಗೂ ಬಂದೆ. ಸುಳ್ಳು ಹೇಳಬೇಡಿ ಸರ್, ಪ್ಲೀಸ್. ಅರೆ, ಇದ್ರಲ್ಲಿ ಸುಳ್ಳೇನು ಬಂತು? ಸರ್, ನಾನು ಸಿಕ್ಕಾಬಟ್ಟೆ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಇನ್ವೆಸ್ಟಿಗೇಷನ್ ಶುರು ಮಾಡಿ. ಸಾರಿ, ನಾ ಅಧಿಕಾರನೆಲ್ಲ ಕಳ್ಕೊಂಡಿದ್ದೀನಿ. ನೀವು ಕೇಳದೆ ಹೋದರೂ ನಾನು ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಹೇಳಲೇಬೇಕು. ಊದ್ಬತ್ತಿ ಹೊಸೆಯವಳು ಮಗಳು ಸರ್ ನಾನು. ಜಸ್ಟ್ ಬಿಕಾಸ್ ಆಫ್ ದಿಸ್ ಬ್ಯೂಟಿ ಇಡೀ ಸೌತ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿನೇ ಈ ಬೆರಳಲ್ಲಿ ತಿರುಗಿಸ್ತೆ. ರೋಡಲ್ಲಿ ಭಿಕ್ಷೆ ಬೇಡೋನಿಂದ ಹಿಡಿದು ಮಲ್ಟಿ ಮಿಲಿಯನೇರ್ಗಳವರೆಗೂ ಲಕ್ಷಾಂತರ ಜನ ನಂಗೆ ಆಸೆ ಬಿದ್ದರು. ಒಂದು ಕಡೆ ದುಡ್ಡು, ಇನ್ನೊಂದು ಕಡೆ ಕೀರ್ತಿ, ಇವನ್ನೆಲ್ಲ ಹೆಂಗೆ ಉಳಿಸ್ಕೊಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದ್ದೆ. ಆ ಟೈಮ್ನಲ್ಲಿ ಆ ಶಬ್ಬೀರ್ ಖಾನ್ ಕಣ್ಣು ನನ್ನ ಮೇಲೆ ಬಿತ್ತು ಸರ್. ಅವನನ್ನು ಲಿಟ್ರಲಿ ಲಾಕ್ ಮಾಡಿಬಿಟ್ಟ. ಸಾಯ್ದೇ ಇರಲಿ ಅಂತ ಈ ಮಗುನ ಬೇರೆ ಕೊಟ್ಟ. ನಾನಿಲ್ಲಿ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಸರ್. ಫಸ್ಟ್ ಆಫ್ ಆಲ್, ನಿಮ್ಗೆ ಇಷ್ಟ ಇಲ್ದಿರೋ ಬದುಕನ್ನು ಬಲವಂತವಾಗಿ ಬದುಕ್ತಾ ಇರೋದೇ ತಪ್ಪು. ಸರ್, ಇಲ್ಲಿಂದ ಆಚೆ ಬಂದರೆ ನಾನು ನನ್ನ ಮಗು ಇಬ್ಬರು ಉಳಿಯಲ್ಲ. ಯಾಕೆ? ನಿಮ್ಮ ಉಳಿಸೋಕೆ ನಮ್ಮ ಡಿಪಾರ್ಟ್ಮೆಂಟ್ ಇಲ್ವಾ? ನೀವು ನನ್ನ ಗಂಡನಿಂದ ಉಳಿಸ್ಬೋದು, ಆದರೆ ಈ ಸೊಸೈಟಿಯಿಂದ ಉಳಿಸ್ತೀರಾ? ಈ ಮೀಡಿಯಾದವ್ರು ಕೊಡೋ ಟಾರ್ಚರ್ನಿಂದ ಉಳಿಸ್ತೀರಾ? ಇವಳಿಂತವನ್ ಹೆಂಡತಿ, ಇವನಿಂತವನ್ ಮಗ ಅಂತ ಜೀವನ ಪೂರ್ತಿ ಚುಚ್ಚಿ ಚುಚ್ಚಿ ನಮ್ಮನ್ನ ಕಿತ್ತು ತಿನ್ಬಿಡ್ತಾರೆ. ಇನ್ನು ನಾನೊಬ್ಬಳು ಗೋಳಲ್ಲ ಬಿಡಿ ಸರ್. ನನ್ನಂತ ಎಷ್ಟೋ ಜನ ಹೀರೋಯಿನ್ಸು ಮಾಡೆಲ್ಸು ಇವತ್ತು ಅಂಡರ್ವರ್ಲ್ಡ್ ಡಾನ್ಗಳಿಗೆ ಕೀಪ್ಗಳಾಗಿ ಬದುಕ್ತಾ ಇದ್ದಾರೆ. ಆ ಡಾನ್ಗಳು ಮಾಡೋ ಮೊದಲನೇ ಕೆಲಸನೇ ನಮಗೂ ಪ್ರಪಂಚಕ್ಕೂ ಮಧ್ಯೆ ಸಂಬಂಧ ಕಡ್ದು ಹಾಕೋದು. ಆಮೇಲೆ ಜೀವನ ಪೂರ್ತಿ ನಾವು ಈ ಥರ ಕತ್ಲೇ ಸಾಯ್ಬೇಕಾಗತ್ತೆ. ಎಷ್ಟು ದಿವಸ ಅಂತ ಹೀಗೆ ಕತ್ತಿ ಮೇಲೆ ನಡ್ಕೊಂಡು ಬರ್ತೀರಾ? ಗೊತ್ತಿಲ್ಲ ಸರ್. ಒಂದಲ್ಲ ಒಂದಿನ ನನ್ನ ಗಂಡನು ಒಳ್ಳೆಯವನಾಗ್ತಾನೆ ಅನ್ನೋ ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ಆ ನಂಬಿಕೆ ನಾಶ ಆಗ್ತಾ ಇದೆ. ಹೌದು ಸರ್, ನೀವು ಬಂದಿರೋದೇ ಶಬ್ಬೀರ್ ಹೆಣ ಬೀಳ್ಸೋಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡಲಿ, ಅವನು ನನ್ನ ಗಂಡ. ಬೇಡೋ ಯೋಗ್ಯತೆ ಇಲ್ಲದಿದ್ರು ಬೇಡ್ತಾ ಇದ್ದೀನಿ, ಪ್ಲೀಸ್ ಅವನ್ನ ಕೊಲ್ಬೇಡಿ ಸರ್. ಇಲ್ಲ ಮಂದಾಕಿನಿ, ಅದು ಬದುಕಿರ್ಬೇಕಾದ ಬಾಡಿ ಅಲ್ಲ. ಸರ್, ನೀವು ಒಪ್ಪಿದ್ರೆ ನಾನು ಅವನ ಹತ್ರ ಮಾತಾಡ್ತೀನಿ, ಸರೆಂಡರ್ ಮಾಡಿಸ್ತೀನಿ. ಜೀವ ತೆಗೆಯೋದೊಂದು ಬಿಟ್ಟು ಇನ್ಯಾವ ಶಿಕ್ಷೆ ಬೇಕಾದರೂ ಕೊಡಿ. ನನ್ನ ಲೈಫ್ ಅಂತೂ ಸ್ಕ್ರ್ಯಾಪ್ ಆಗೋಯ್ತು. ಆದರೆ ಈ ಮಗು ಫ್ಯೂಚರ್ ಬಗ್ಗೆ ಏನಾದರೂ ಯೋಚನೆ ಮಾಡಬೇಕಲ್ವಾ? ಈಗ ನನ್ನ ಮಗುವಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಸರ್. ಅಮೀರ್ ಅಂಕಲ್ ಬುಲಾರ ಅಜ್ಜ. ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ಕೇಳಿದ್ದೆ, ಇವತ್ ಕಂಡ ಈ ಮಗು ಮೇಲಾಣೆ ನಂಗೇನು ಗೊತ್ತಿಲ್ಲ. ಬಿಲೀವ್ ಮೀ ಸರ್. ಹುಚ್ಚು ಚಾಗಾಡ್ಬೇಡ, ನನ್ನ ಜೊತೆ ನಿನ್ ಹೆಂಡತಿ ಮಗು ಇದಾರೆ ನೋಡು, ಎಲ್ಲಿಗೆ ಬರ್ಬೇಕು ಹೇಳು, ಅನಿಗೆ ಬರ್ತೀರಿ? ಅನಿಯಾಗ ಯೂರಲ್ಲಿ ಆಗ ಸಾಯ್ತೀಯಾ ಅಂತ ಹೇಳ್ತೀನಿ. ನಾವು ರೋಡಲ್ಲಿ ಮಡ್ಗಿದ್ದೇನೆ, ಹಂಗ್ಲೆ ಹಾಕಿದ್ರೆ ನಾನು ಕೊಟ್ಟಿರೋ ಮಕ್ಕಳಿಗೆ ಒಂದು ಸ್ಕೂಲ್ ಕಟ್ಟಿಸ್ಬೇಕಾಗ್ತದೆ. ನಂಗೆ ನೀನ್ ಬೇಕು, ನೀನ್ ಕಿಲಾಡಿ ಬಿಟ್ರೆ ಸಿಕ್ಕಲ್ಲ. ನಿನ್ಗೋಸ್ಕರ ಏನೆಲ್ಲ ಮಾಡ್ಲಿಲ್ಲ ನಾನು. ಹರಾಮ್ ಘೋರ್ ಥೂ. ಮಾರಸ್ಕಿ
ಕತೆ ಮುಗೀತು. ನನ್ನ ಮಗುನ ಉಳಿಸಿ ಪ್ಲೀಸ್, ಕೈ ಮುಗಿತೀನಿ, ನನ್ನ ಮಗುನ ಕಾಪಾಡಿ. ಅವನ್ ಸತ್ತೋಗಿರೋದು ಗ್ಯಾರಂಟಿ ತಾನೆ? ಕಣಿ ಕೇಳು, ಪೂರಾ ಮನೇನೆ ಬ್ಲಾಸ್ಟ್. ನೀನೆಂತ ರಕ್ತ ಬೀಜ ಸುರ ಅಂತ ನನ್ ಗೊತ್ತಮ್ಮ, ನೀನ ಇಷ್ಟ ಬೇಗ ಸಾಯ್ತೀಯ. ಡೈ ತಲೆವಾ, ಇಪ್ಪ ವೆಕ್ಲೆಂಡ ಅವನಕ್ಕೆ ವೆಟ್. ಡೈ ಕೇಳಿಸ್ಕೊ, ಈಗ ನಾನು ಮನ್ಸು ಮಾಡಿದ್ರು ನೀನ್ ನಿಗರ್ ಕಳಕ್ ಮೂರು ಸೆಕೆಂಡ್ ಸಾಕು. ನೀನು ರೈಟ್ ಹೇಳ್ಬಿಟ್ರೆ ನಿನ್ ವಂಶನ ನಿರ್ವಂಶ ಮಾಡಿದೆ ಅನ್ನೋ ಪಾಪ ನನ್ ಸುತ್ಕೊಳ್ಳುತ್ತೆ ಅಂತ ಫೀಲ್ ಮಾಡ್ತಾ ಇದೀನಿ. ಸುಮ್ನೆ ಶಬೀರ್ ಖಾನ್ ಅಡ್ಡ ತೋರಿಸು, ಪೆಟ್ ಕಳಿಸ್ತೀನಿ. ಪ್ರಾಣ ಹೋದ್ರು ನಾನಂತ ಚಮಚ ಕೆಲಸ ಮಾಡಲ್ಲ, ಬಾಯಿ ನಂಗೆ ದೇವ್ರದ್ದಂಗೆ. ಸ್ವಂತ ಹೆಂಡತಿನ ಬಾಂಬಾಗಿ ಸಾಯಿಸ್ದವನು ದೇವ್ರ ನಿನಗೆ? ನೀನ್ ಸ್ವಲ್ಪ ಏ ಮಾಡಿದ್ರು ನಿನ್ ಹೆಂಡತಿಗೂ ಒಂದ್ ಮನೆ ಮಾಡ್ಕೊಟ್ಟು ಅವ್ಳು ಉಟ್ಕೊಂಡ್ಬಿಡ್ತಾನೆ. ಸಾಕ್ಬಿಡ್ತೇನೆ. ಅಷ್ಟೆಲ್ಲ ಬೇಡ, ಸುಮ್ನೆ ಸಾಥ್ ಕೊಟ್ಟು ಪ್ರಾಣ ಉಳಿಸ್ಕೊ. ಹೇಳೋ ಹೇಳೋ ಲೇ, ನಾಸಿಕ್ ಪೋರ್ಟಲ್ ಇದ್ದಾನೆ. ಓಡು, ತಿರುಗಿ ನೋಡ್ಬೇಡ. ಹಲೋ ಸರ್. ಹೇಳಿ ಹರೀಶ್. ಸರ್, ನಾವು ಮಾಡಿರೋ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿದೆ. ಶಬೀರ್ ಖಾನ್ ಅಡ್ಡ ಗೊತ್ತಾಯ್ತು. ವೆರಿ ಗುಡ್. ಹಾ, ನೀವು ಅನುಮಾನ ಪಟ್ಟು ನಿಜ ಆಗಿದೆ ಹರೀಶ್. ಆ ಶಬೀರ್ ಖಾನ್ ತಲೆ ಹಿಡಿತಾ ಇದ್ದವರು ನಮ್ಮ ಡಿಪಾರ್ಟ್ಮೆಂಟ್ನವರೇ. ನಮ್ಮ ಎಸ್ ಐ ಗಿರಿಯಪ್ಪ ಸಿಕ್ಕಾಕೊಂಡಿದ್ದಾನೆ. ಆವತ್ತು ಶಬೀರ್ ಖಾನ್ ನಮ್ಮ ಕೈ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ ನೀವು. ತುಂಬ ಡೇಂಜರಸ್ ವಿಷಯಗಳನ್ನು ಬಾಯ್ಬಿಡ್ತಾ ಇದ್ದಾನೆ ಹರೀಶ್. ಇಡೀ ಅಂಡರ್ ವರ್ಲ್ಡ್ ನಿಮ್ಮ ಸಾವಿನ ಸುದ್ದಿ ಕೇಳೋ ಕಾಯ್ತಾ ಇದೆ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ಈ ಊರಿಗೆ ಉಳಿಗಾಲ ಇಲ್ಲ. ಡೋಂಟ್ ವರಿ ಸಾ, ಪಾಪಿ ಚಿರಾಯು, ನನಗಷ್ಟು ಬೇಗ ಸಾವಿಲ್ಲ. ಮತ್ತೆ ಫೋನ್ ಮಾಡ್ತೀನಿ. ಯಾಕೋ ಎಲ್ಲ ಇದೆಯಾ, ಓಡ್ಲಿಲ್ವಾ? ಅರೆಸ್ಟ್ ಮಾಡ್ಬಿಡಿ ಗುರು, ಈ ತರ ಓಡಕ್ ಬಿಟ್ಟು ಎಷ್ಟು ಜನ ನೋಡ್ದಾಕಿಲ್ಲ ನೀವು. ನೀನ್ ಓಡಿದ್ರು ಹೊಡಿತಾ ಇದ್ದೆ, ಈಗ್ಲೂ ಹೊಡಿತೀನಿ. ಮನುಷ್ಯನ ನೀನು ರಾಕ್ಷಸ ಅಂತ ಊರ್ಗೆ ಗೊತ್ತು.
ಜನ ಆಫೀಸರ್ಗಳು ನಾನಕ್ಕೂ ಮೂಳೆ ಕಚ್ಕೊಂಡ್ಬಿದ್ದಿಲ್ಲ, ನಿಂದೇನಲ್ಲ ಎಕ್ಸ್ಟ್ರಾ ಕಾನ್ಸಲಿ. ನನ್ನ ಅರೆಸ್ಟ್ ಮಾಡ್ತೀಯಾ? ನನ್ನ? ನೀನೇನ್ ಜೇಮ್ಸ್ ಬಾಂಡಾ? ತಮ್ಮದು ಬುದಿನ್ ತಿಪ್ಪೆಗೆ ಸಿರಿ ಎಂದಲ್ಲ ಈಗ 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 ಅಲ್ಲೋಡು, ನೀನ್ ಹೆಂಡತಿ ಮಗ ಇಬ್ರು ಬಾ ಬಾ ಅಂತ ಕರೀತಾವ್ರೆ, ಅಲ್ಲಿಗೆ ಕಳಿಸ್ತೀನಿ ನಿನ್ನ.
ಹ್ಮ್.